400 ಪ್ಲಸ್ ಪರ 400 420 ನಂಬರ್ ಇರೋರು ಮಾತಾಡ್ತಾರೆ, ಏನು ಮಾಡೋಣ. ಅಲ್ಲ ನಾನೇನು ಹೇಳ್ತೀನಿ ನೋಡಿ, ಆ ಒಂದು ಯಾರೇ ಪಕ್ಷದವರಾಗಿರಲಿ, ನಿಮಗೆ ನಿಮ್ಮ ಅಹಂಕಾರ ಅಲ್ಲಿ ಕಾಣಿಸುತ್ತೆ. ಅದು ಕಾಂಗ್ರೆಸ್ ಪಕ್ಷ ಇರಲಿ, ಯಾವ ಪಕ್ಷ ಆಗಿರಲಿ, ನಾನು ಇಷ್ಟು ತೊಗೊಳ್ತೀನಿ ಅನ್ನೋದಿದೆಯಲ್ಲ ಬೇಡ್ಕ, ಕೊಟ್ಟರೆ ತಗ, ನಾನು ತೊಗೋತೀನಿ ಅನ್ನೋ ಅಹಂಕಾರ ನಿನಗೆಲ್ಲಿ ಬರುತ್ತೆ? ಪ್ರಜಾಪ್ರಭುತ್ವದಲ್ಲಿ, ಪ್ರಜಾಪ್ರಭುತ್ವ ಅಂದರೆ ಆ ಮಾತಿನ ಅಹಂಕಾರಗಳು ಕೂಡ ಕಾಣಿಸ್ತಾ ಇದೆ, ಆ ಅತೃಪ್ತತೆ ಕಾಣಿಸ್ತಾ ಇದೆ. ಬಹುಶಃ ಅಷ್ಟು ದೊಡ್ಡ ಬಹುಮತ ಸಿಗದೆ ಹೋಗ್ಬೋದು, ಅದೇ ಒಂದೇ ಪಕ್ಷಕ್ಕೆ ಅಷ್ಟು ಬಹುಮತ ಸಿಗುವ ಸಾಧ್ಯತೆಗಳಿಲ್ಲ. ಆದ್ದರಿಂದಾನೇ ಸಣ್ಣ ಸಣ್ಣ ಪ್ರಾದೇಶಿಕ ಪಕ್ಷಗಳನ್ನು ಒಡೆಯುವ, ಕೊಂಡುಕೊಳ್ಳುವ. ಇವಾಗ ನೀವು ಆಂಧ್ರದ ರಾಜಕಾರಣ ನೋಡಿ, ಎಷ್ಟು ಚೆನ್ನಾಗಿ ಈ ಸರ್ವಾದ ಮಹಾಪ್ರಭುಗಳು ಕೆಲಸ ಮಾಡ್ತಿದ್ದಾರೆ ಅಂದರೆ, ಮೂರು ಪಕ್ಷಗಳಿಂದ ಅವರೇ ಇದ್ದಾರೆ ರೀ. ಅವರಿಗೆ 1% ಓಟಲ್ಲಿ ಮಹಾಪ್ರಭುಗಳಿಗೆ 1% ಓಟ್ರೆ ಬರಲ್ಲ ಅಂತ ಗೊತ್ತು. ಅದಕ್ಕೆ ಮೂರು ಪಕ್ಷದ ಕೊಂಡ್ಕೊಂಡ್ಬಿಟ್ರೆ ಆಳೋ ಪಕ್ಷದ ಕೆಲಸಗಳೆಲ್ಲ ಕೈನ ಇಟ್ಕೊಂಡ್ಬಿಟ್ಟವ್ರೆ. ಅವ್ರುಗಳಿಗೆ ಏನೇನು ಸ್ಯಾಂಕ್ಷನ್ ಮಾಡಬೇಕು, ಅದರಲ್ಲಿ ಎಷ್ಟು ಕಮಿಷನ್ ಬರ್ತಾ ಇದೆ. ಇನ್ನಿಬ್ಬರು ಅವರೇ, ಇವರು ಪ್ರಾದೇಶಿಕ ಪಕ್ಷದವರು, ಇವರಿಬ್ಬರನ್ನ ತೊಗೊಂಡು ಒಳಗೆ ಹಾಕೊಂಡ್ಬಿಟ್ಟು ಇವನು 12 ಅವನ್ನ ಹತ್ತು ತೊಗೊಂಡ್ರೆ ಈಗ ಕೊನೆಗೆ ಇವ್ರಿಗೆ ತರೋದು.